Thank you.
أبارواد ثوجالاتي يتا كاتو هاي هيغرو نيرالا ده ماتيانو كاتي سوتيلا تومبيدان تا جالالا شيا ماتي نانا بهيك بندى يارو نانا تندى يانو يندو موندى ನಿನ್ನನ್ನು ತಮ್ಮ ಅಂತ ನಾನು ಕರೀತೇನೆ ನಿನ್ನನ್ನು ನಾನು ಅಣ್ಣ ಎಂದು ಕರೆದರೆ ಸಾಕೆ
ನೀನು ಮತ್ತೊಬ್ಬ ಎಲ್ಲಿಯಾದ್ರೂ ನಿನ್ನ ಅಲ್ಲದ ಬಂದು ನಿನ್ನನ್ನು ತಮ್ಮ ಅಂತ ಕರೆದ್ರೆ ಅದಾಗುವುದಿಲ್ಲ. ನಾನು ಸಹಿಸಲಾರೆ. ಆದ್ರೆ ನಿನ್ನನಿಗೆ ಮಾತ್ರ ತಮ್ಮ, ಉಳಿದವರಿಗೆಲ್ಲ ಅಣ್ಣನಾಗಿರ್ಬೇಕು. ನಿಜ ಕರೆಯುವುದಕ್ಕೊಂದು ಹೆಸರು ಬೇಡವೇನಾ? ಬೇಕೇ ಬೇಕು. ಹೆಸರು ಇಡುವುದು ಯಾರು? ಅಂತ ಕರೆದ್ರೆ ಆಗ್ತದ? ಆಗೋದಿಲ್ಲ. ಅಣ್ಣ ತಮ್ಮ ಅಂತ ಕರೆದ್ರೆ ಸಾಕಾಗ್ತದ? ನನಗೆ ಬೇಕೊಂದು ನಾಮ. ಹೋಗಿದ್ದೀರ, ನನಗೂ ಒಂದು ನಾಮ ಬೇಡವೆ. ಹೌದಪ್ಪ, ಮೊದಲು ಹೆಸರು ನೀನು ನನಗಿರಿಸು ಅಲ್ಲ, ಆಮೇಲೆ ನಿನಗೆ ನಾನು ಹೆಸರು ಇರಿಸ್ತೇನೆ. ಆದೀತು. ನಮ್ಮ ದೇಹಕ್ಕೆ ಅನುಗುಣವಾದ ಹೆಸರಾಗ್ಲಿ. ಏ, ಕೈ ಹಾಕಿದ್ರೆ ತೆಗೆಯುವುದಿಲ್ಲ. ಎಂತದ್ದು ನಿನ್ನ ದೇಹ ಅಂದ್ರೆ ಕೈ ಇಟ್ಟರೆ ಅದನ್ನು ತೆಗೆಯುವುದಕ್ಕೆ ನನಗೆ ಮನಸ್ಸೇ ಬರುವುದಿಲ್ಲ. ಅದು ಯಾಕೆ? ಅದೇ ಇಟ್ಟಿರೋಣ ಅಂತ ಭಾವಿಸಿ. ಯಾಕೆ? ಮೃದು ಮೃದುವಾದಂತ ದೇಹ. ಮೃದು? ಹೌದೌದು. ಆದ್ದರಿಂದಲೇ ನಿನ್ನನ್ನು ನಾನು ಇನ್ನು ಮುಂದೆ ಮಧು ಎನ್ನುವ ಹಾಗೆ ಕರೆಯಲೇ. ನಾನು ಮಧುವೇ. ನಾನು ಮಧು ಅಲ್ವಾ? ಹೌದೌದು. ನನಗೆ ಯೋಗ್ಯವಾದ ಹೆಸರು ಆಯ್ತು. ಆಯ್ತಾಯ್ತು. ಅಮ್ಮ ಏನು ಮೆಚ್ಚಬೇಕು? ನೀನು ಕೈ ಇಡುವಾಗ ಸ್ವಲ್ಪ ಮೆಲ್ಲಗೆ ಇಡಬೇಕು, ಮೆತ್ತಗೆ ಇಡಬೇಕು. ಆಯ್ತಾ? ನಿನ್ನ ಹಾಗೆ ದೇಹ ನನ್ನದು ಅಂತ ಭಾವಿಸಿ. ಕೈ ಮುರಿಯಿತು ಅಂತ ಭಾವಿಸಿದ? ಯಾವುದು? ಕಲ್ಲು ಬಂಡೆ ಆಗಿದೆ, ಬಹಳ ಗಟ್ಟಿ. ನೀನು ನನಗೆ ಗೊತ್ತೇ ಆಗ್ಲಿಲ್ಲ. ನೀನು ಗಟ್ಟಿಯಾ? ನಾನು ಮೆತ್ತಗಾದ್ರೆ ನೀನು ಗಟ್ಟಿ. ಗಟ್ಟಿ ನಿನಗೆ ಹೆಸರು ಅದೇ ಆದಿತ್ತ? ಅಮ್ಮ ಗಟ್ಟಿ. ಅದಾಗ್ಲಿಕ್ಕಿಲ್ಲ. ಅಮ್ಮ ಗಟ್ಟಿ ಗಟ್ಟಿ ಅದೆಲ್ಲ ಬೇಡ. ನಿನಗೆ ಒಂದು ಯೋಗ್ಯವಾದಂತ ನಾಮ ಸಿಕ್ಕಿದೆ, ನನ್ನನ್ನು ಗಟ್ಟಿ ಗಟ್ಟಿ ಅಂತ ಕರೆದಾಗ ಕಠಿಣ 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 ಕಠಿಣ. ಓ ಹಾಗೆ, ಕಠಿಣ ಕಠಿಣ ಕೈ ಠಬ. ನಾನು ಇನ್ನು ಮುಂದೆ ಕೈ ಠಬನೆ. ನಾನು ಮಧು. ನಾನು ಕೈ ಠಬ. ತಮ್ಮ ಕೈ ಠಬ. ಅಣ್ಣ ಮದುವೆ. ಮಧು ಕೈ ಠಬರಮ್ಮಂತ ಹೆಸರೇನೋ ಆಯ್ತು. ನಿಜ? ಈ ಹೆಸರಿನಿಂದ ಹೊಟ್ಟೆ ತುಂಬುತ್ತದೆ. ಸಂಬಂಧದಿಂದ ಏನು ಪ್ರಯೋಜನ ಇಲ್ಲ. ಹೆಸರಿನಲ್ಲಿ ಹೊಟ್ಟೆ ತುಂಬುತ್ತದ ಅಂತ ಆಗುದಿಲ್ಲ. ನನಗೆ ಸಹಿಸಲಿಕ್ಕೆ ಆಗುದಿಲ್ಲ. ತಿನ್ನುವುದಕ್ಕೆ ಏನುಂಟು? ಸಿಕ್ಕಿದ್ದು ತಿಂತೇನೆ. ಆ ಒಂದು ದಾರಿ ಇದೆ, ಸುತ್ತಲೂ ಕಾಣುತ್ತಾ ಇದೆ ಜಲಾಧಿ. ನೀರು ಕುಡಿದು ನೋಡಿದ ಉಪ್ಪು ಉಪ್ಪು ಅಂತ. ಹೌದಲ್ಲ, ನೀರು ನಮಗೆ ಬೇಡ. ಈ ನೀರನ್ನು ಅಲ್ಲೋಲ ಕಲ್ಲೋಲ ಮಾಡಿದೆವು ಎಂದಾದ್ರೆ ಒಳಗಿದ್ದಂತ ಪ್ರಾಣಿಗಳು ಎದ್ದು ಓಡುವುದಕ್ಕೆ ಪ್ರಾರಂಭ ಮಾಡ್ತದೆ. ಒಮ್ಮೆ ಕೈ ಹಾಕಿ ನೋಡುವ. ಹೌದಾ? ಏನು ಮುಖ ನೋಡ್ತಿ? Thank you.
ಕೈಯಲ್ಲ ಎತ್ತದನ್ನು ನನಗೆ ಸಿಕ್ಕಿತು. ಹೌದಾ? ಅದು ಬಾಯಿಗೆ ಬಿದ್ರೆ ಹೇಗೆ ಜಗಿಯುವುದು ಅಂತ ಆಲೋಚನೆ ಮಾಡುದು ನಾನು. ನೀನು ಒಪ್ಪನೆ ತಿಂದು ಜೀರ್ಣಿಸಿದೆಯಾ? ಇಲ್ಲ, ಜೀರ್ಣಿಸಲಿಲ್ವಾ. ಮತ್ತೆ ಕಾಣ ಸಿಕ್ಕಿದೆ ಅಷ್ಟೇ. ಹೌದೇ, ನನ್ನ ಕಣ್ಣಿಗೆ ಒಂದು ಪ್ರಾಣಿ ಬಿತ್ತು. ನೀನು ಹುಡುಕುದೆ ಇಷ್ಟು ಸಣ್ಣ ಕಣ್ಣಿಗೆ ಅಷ್ಟು ದೊಡ್ಡ ಪ್ರಾಣಿ ಬೀಳುವುದು ಹೇಗೆ ಅಂತ ನನ್ನ ದೃಷ್ಟಿಗೆ ಕಾಣ ಸಿಕ್ಕಿತ್ತು. ಮುಂದೆ ನೋಡಕ್ಕೆ ನಿನಗೆ ಸಿಕ್ಕಲಿಲ್ವಾ? ಇಲ್ಲ. ನಿನಗೆ ನೋಡ್ಬೇಕ? ನಾನು ಕೈ ಹಾಕಿದ್ದೆ. ನೋಡನ್ನ ಬರಲ ತುದಿಗೆ ಜನ್ಮಕ್ಕೆ ನೀನು ನನಗೆ ಬೆರಳ ತುದಿಯನ್ನು ತೋರಿಸಿ ಆಶೆ ಮುಟ್ಟಿಸುವುದ? ನೀನು ಎಂತದ್ದು ಉಗುರ? ಮತ್ತೆ ಅದರ ಮುಂದೆ ನಖ ಅಲ್ವೇನು ಇರುವುದು? ಬೆರಳ ತುದಿಯನ್ನಕ್ಕ ದೂರಕ್ಕೆ ನೋಡು. ಒಂದೆ ಓ ಮುಂದೆ ಬಾ, ಹೀಗೆ ಎಲ್ಲಿ ಹೀಗೆ ಬಾ, ಎಲ್ಲಿ ಹೀಗೆ ಬಾ, ಹೀಗೆ ಬಾ. ಯಾವುದನ್ನು ಪುಣ್ಯಾತ್ಮ? ಆ ಪ್ರಾಣಿಯ ಕೈಯನ್ನು ತೆಗೆದದ್ದು ನಾನು. ಆ ಪ್ರಾಣಿಯಲ್ಲಿ ಸ್ವಲ್ಪವಾದರೂ ಎಲುಬು ಉಂಟಾ? ಇಲ್ವಾ? ಮಾಂಸವೇ. ಮತ್ತೆ ಯಾರ ಕೈ ಹಾಕಿದದ್ದು ನಾನು? ನಿನಗೆ ಎಲುಬು ಕಾಣಿಸಲಿಲ್ವಾ? ನಿನ್ನ ಕೈಯ ನಾನು ಇದು ಎಂತದ್ದು ಅಂತ ನೋಡಿದ್ರು ಒಂದು ಇರುವೆ ಕಟ್ಟಿದ ಹಾಗಾಯ್ತು. ನೀನು ಕೈ ಕೈ ಅಂತ ಹೇಳಿದ ಕಾರಣ ಉಳಿದುಕೊಂಡೆ. ಹೌದೌದು. ಅದು ಅಲ್ಲಾತಾದ್ರೆ ತಿಂದು ಜೀರ್ಣ ಮಾಡ್ತಿದ್ನೋ ಏನು? ಪ್ರಾಣಿ ಎತ್ತಲೋ ಓಡಿ ಹೋಗಿದೆ. ಅದಲ್ಲ, ನೀನು ನನ್ನನ್ನು ಹೆದರಿಸುವುದ ಎಂತ? ಅಲ್ಲ, ಇಲ್ಲಿ ಉಂಟು. ಅದಲ್ಲ, ಅದಲ್ಲ, ಅದಲ್ವಾ? ಅದು ತೆರೆ ತೆರೆ. ಹೌದಾ? ಹೌದಪ್ಪ. ಅದು ಅಲ್ಲ, ಅದು ಅಲ್ಲ, ಅದು ಕೂಡ ತೆರೆ. ಅದು ದೊಡ್ಡ ತೆರೆ. ಹೌದೌದು. ಇಲ್ಲಿ ಸಮೀಪದಲ್ಲಿ ಇರಬೇಕು. ಹೌದಲ್ಲ. ದೈತ್ಯ ದೇಹ ಎಂತ ರುದ್ರ ಭೀಕರವಾದಂತಹ ಬೊಬ್ಬೆ.
ನಾನು ತೇಲುತ್ತಾ ತೇಲುತ್ತಾ ಇದ್ರೆ ಅವರಿಗೆ ಮೊಣಕಾಲಿನವರೆಗಿನ ನೀರು. ನಾರಾಯಣನಲ್ಲಿ ಹೇಳೋಣವು, ನಿದ್ರಾದೇವಿಯ ತೋಳತೆಕ್ಕೆಯಲ್ಲಿ ಸುಖವಾಗಿದ್ದಾನೆ. ತೇಲುತ್ತಿರುವಂತಹ ವಟಪತ್ರ ಏನು ನಿದ್ರೆ? ಹೇಳುವುದು ಇಲ್ಲ ನಾ ಎಷ್ಟು ಬೊಬ್ಬೆ ಹೊಡೆದ್ರು. ಆದರೆ ಈ ದೈತ್ಯರಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಅದುವೇ ನನಗೆ ಚಿಂತೆ. ಇವ ಹೇಳದೇ ಇದ್ರೆ ಮತ್ತೇನು? ಹೌದು, ಆ ತಾಯಿಯೇ ಹೇಳಿದ್ದಾಳಲ್ಲ, ಕಷ್ಟ ಕಾಲದಲ್ಲಿ ನೆನೆಸಿ ಬಂದು ನಾನು ರಕ್ಷಿಸ್ತೇನೆ, ಪ್ರೇರೇಪಿಸ್ತೇನೆ, ಅನುಗ್ರಹ ಮಾಡ್ತೇನೆ. ಜಯ 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 ಶಾಖಮಲದಂತಿದೆ ಬದನ ಯಾರಿಂದ ಬಂದ ಪವಣಿ? ಯಾಕೆ ನನ್ನನ್ನು ಸ್ಮರಿಸಿದಿ? ನಿರ್ಭೀತಿಯಿಂದ ತಿಳಿಸು ಮಗನೇ. ತಾಯೇ ತೊಡಗಲೇ ಇಲ್ಲ. ಬಹುಶಃ ಅದುವೇ ಅಪರಾಧ ಉಂಟು ಅಂತ ಗೊತ್ತಿಲ್ಲ. ಹರಿಹರರು ಒಂದಾದರೂ ಬ್ರಹ್ಮ ಪ್ರತ್ಯೇಕವಾಗಿಯೇ ಉಳಿದ ತಾಯಿ. ಆದರೆ ಸಾಧನೆ ಎನ್ನುವುದು ವೇದನೆಯಲ್ಲ, ಬದುಕಿನ ಶೋಧನೆ ಅಂತ ತಿಳ್ಕೊಂಡು ಪರಸ್ಪರ ಶೋಧಿಸುವುದಕ್ಕೆ ಹೊರಟೆವು. ಅದರಿಂದ ನಾನೆಷ್ಟು ಸಣ್ಣವ ಅಂತ ಮುಖ್ಯ ಅಲ್ಲ, ಹರಿಯಷ್ಟು ದೊಡ್ಡವ ಅಂತ ತಿಳ್ಕೊಂಡೆ ನಾನು ತಾಯಿ. ಹೊರಬರುವುದಕ್ಕಾಗದೆ ನಿನ್ನನ್ನೇ ಸ್ತುತಿಸಿದರೆ ನಾಭಿ ಕಮಲನಾಣದಲ್ಲಿ ನನಗೆ ದಾರಿ ತೋರಿಸಿದಿ, ಬೆಳಕು ತೋರಿಸಿದೆ. ಬ್ರಹ್ಮ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬಂದ, ಅರಳಿ ನಿಂತಹ ಕಮಲದಲ್ಲಿ ಪದ್ಮಾಸನೆಯಾಗಿ ಹರಿಧ್ಯಾನದಲ್ಲಿ ನಿರತರಾದರೆ ಇರುವರು ಘೋರ ದೈತ್ಯರು ಹುಟ್ಟಿಕೊಂಡ್ರು. ಹೇಗೆ ಹುಟ್ಟಿದ್ರು ಅಂತ ನನಗೆ ಗೊತ್ತಿಲ್ಲ. ಆಹಾರವನ್ನರಸುತ್ತಾ ಬರುವಾಗ ಅವರ ಕಣ್ಣಿಗೆ ನಾ ಬಿದ್ದೆ. ಜಲದಲ್ಲಿ ತೇಲುತ್ತಾ ತೇಲುತ್ತಾ ತಡವರಿಸಿ ಓಡಿ ತಪ್ಪಿಸಿಕೊಂಡೆ. ಆದರೆ ಅವರ ಗರ್ಜನೆ ಕೇಳ್ತಾ ಇದೆ, ಹರಿ ಯೋಗ ನಿದ್ರೆಯಲ್ಲಿ ಪವಡಿಸಿದ್ದಾನೆ. ದಾರಿ ಕಾಣದಾಗಿದೆ ತಾಯಿ, ಆಶ್ರಯ ಇಲ್ಲ, ರಕ್ಷಣೆ ಇಲ್ಲ, ಬೇರೆ ದಾರಿ ಇಲ್ಲದೆ ಅನ್ಯತಾ ಶರಣಂ ನಾಸ್ತಿ ತಮೇವ ಶರಣಂ ಮಮ. ಜಯ 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 ವ
ಸುಂದರ ಸುದರ್ಶನ ಕೊಡು ತವಗೆ ಮರು ಮಕ್ಕಳೊಟ್ಟಿಗೆ ಸೇರಿದ್ದಾನೆ. ಹಾಗಾದ್ರೆ ದೇವಿಯ ಮಹಾತ್ಮೆ ತೊಡಗೆ ಆಯ್ತೀಗ, ನಾ ಯಾಕೆ ಕಣ್ಣೀರಿಡಿತು ಅಂತ ಹೇಳಿ ಅಭಯವನ್ನು ಕೊಟ್ಟಿದ್ದಾಳೆ. ಸುದರ್ಶನ, ಸಮ್ಯಕ್ ದರ್ಶನ, ಸಾವಿರ ಅಲಗುಗಳಿದೆ. ಅವನು ಎಚ್ಚರಗೊಂಡ ಮೇಲೆ ಅವನ ಕೈಗೆ ಕೊಡಿದನ್ನು ಹಸ್ತಾಂತರಿಸು. ದೈತ್ಯರನ್ನು ಕೊಲ್ಲುವ ಕೆಲಸ ನನ್ನ ಸಂಕಲ್ಪದಲ್ಲಿದೆ, ನೀನು ನಾಭಿ ಕಮಲ ನಾಳದಲ್ಲಿ ಮರೆಯಾಗಿರು. ಅಷ್ಟು ತಾಯಿ ನಿರ್ದೇಶನ ಮಾಡಿದ ಮೇಲೆ ನನಗೆ ಕೆಲಸ ಏನುಂಟು? ಆಮೇಲೆ ವಿಷ್ಣುವಿನಿಂದ ಆಜ್ಞಾಪ್ತನಾಗಿ ಸೃಷ್ಟಿಯ ಕಾರ್ಯದಲ್ಲಿ ತೊಡಗುವ ನಿರೀಕ್ಷೆಯಲ್ಲಿರ್ತೇನೆ. ಆ ಮಹಾವಿಷ್ಣುವಿನಿಗೆ ದೊರಕುವಂತೆ ಅವನ ಪಕ್ಕದಲ್ಲೇ ಇಡ್ತೇನೆ. ನಾವಿ ಕಮಲನಾಡದಲ್ಲಿ ಮರೆಯಾಗಿ ಸಾವಿರ ಅರಗಳಿಂದ ಒಪ್ಪುತ್ತಿರುವಂತಹ ಇದನ್ನು ಸಹಸ್ರಾರ ದರ್ಶನ ಯೋಗ್ಯವಾದದ್ದರಿಂದ ಸುದರ್ಶನ ಹೀಗೆ ಗುರುತಿಸಬಹುದೋ ಏನು? ಯಾಕೆ ಈ ಆಯುಧ ಬಂತು? ಏನು ಜಲಧಿಯಲ್ಲಿ ಕಂಪನ ಕಾಣಿಸ್ತದೆ?
ಕರಿಬೇಕಂತ ಯಾರು? ನಿನ್ನನ್ನು ಯಾರು ಕರೆದದ್ದು ಪುಣ್ಯ? ನನ್ನನ್ನು ಕರೆದ? ನಿನ್ನನ್ನು ಕರೆದದ್ದಲ್ಲ, ನಾನಿವನನ್ನು ಕರಿಯನೆಂದೆ. ಓಹೋ, ಅವನ ಬಣ್ಣ ನೋಡಿ. ಈಗ ನಾನು ಕರಿಯನ ಮತ್ತೆ ಇವಷ್ಟೆಲ್ಲ ಕಪ್ಪ ಹೌದು. ನಾನು ಹೇಗಿದ್ದೇನೆ ಬೆಳ್ಳಗೆ ಬೆಳ್ಳಗೆ ನನ್ನ ಮುಂದೆ ನಿನ್ನ ಕರ್ರಾಗೆ ಹಾಗಾಗಿ ಕರಿ ಅಂತ ಹೇಳಿದ್ವಿ. ಅಲ್ಲ, ಇವನ ಹತ್ರ ನಿಂತ್ರೆ ಯಾರು? ಅಲ್ಲ, ಅವ ಸ್ವಲ್ಪ ಕಪ್ಪೆ. ಕಪ್ಪೆ ನಾನು ನಾನು ಅದಕ್ಕಿಂತ ಕಪ್ಪೆ. ಏನೋ ವಿಕಲ್ಪ ಮಾಡಿ ಮಾತಾಡಿ. ಏನೋ ಕುಳಿತಿದ್ದಿಲ್ಲಿ ಒಂದು ಎಲೆ ಹಾಕಿ ಕುಳಿತುಕೊಂಡಿದ್ದಾನೆ ಎಲೆ ಮೇಲೆ. ಎಲೆ ಮುಂದೆ ಅಲ್ಲ, ಎಲೆ ಮೇಲೆ ಎಲ್ಲಿಯಾದ್ರೂ ಎಲೆ ಬಿಟ್ಟ ನೀನು ಮುಳುಗಿ ಹೋಗಿ. ಹೌದೌದು, ನಮ್ಮನ್ನೆಲ್ಲ ನೋಡಿದ್ಯೋ ನೋಡು. ಎಲೆಯ ಮೇಲೆ ನಾನು ಕುಳಿತರು ನಾನು ಮುಳುಗುದಿಲ್ಲ ಅಂದ್ರೆ ಎಷ್ಟು ಹಗುರ. ನಾನು ದೊಡ್ಡ ಭಾರ. ಅಯ್ಯೋ, ನೀನೆಲ್ಲ ಎಲೆಯ ಮೇಲೆ ನಿಂತ್ರೆ ಎಲೆಯೇ ನೀರಿನಾಗ ತಳಭಾಗಕ್ಕೆ. ಹೌದಪ್ಪ, ಆದ್ರೂ ನೀರಿರುವುದು ಎಷ್ಟು ನಮಗೆ? ಮೊಣಕಾಲಿನವರೆಗೆ. ಹೌದಲ್ಲ? ಹೌದಪ್ಪ, ಅದರಿಂದ ಮೇಲೆ ಬರುವುದೇ ಇಲ್ಲ ಅಷ್ಟೇ ನೀರಿರು. ಏನು ಮಾತುಕತೆ ತೊಡಗಿದ್ದೀನಿ? ಯಾರು ನೀನು? ಯಾರೆಲ್ಲ ಪೇಳಯ್ಯ ನೀನು? ಎಲ್ಲ ಎಲ್ಲ ಕಥೆ. ನೀನು ಯಾಕೆ ಆಗಿದ್ದು ನಗಾಡುದು? ಯಾಕ ನಮ್ಮನ್ನು ನೋಡಿ ನಗಾಡ್ತೀಯಲ್ಲ ನೀನು? ನನ್ನದು ನಾಲ್ಕು ಹಲ್ಲು ಮುಂದೆ. ಹಲ್ಲು ತೋರಿಸುದು ನೀನು? ನಾನು ನೋಡಿ ನಗಾಡಿದ್ದಲ್ಲ. ನೀನು ಬಣ್ಣದಲ್ಲಿ ಹಲ್ಲು ಕಾಣಿಸ್ತಾ ಉಂಟು. ನಮ್ಮ ಬರೋಣ ನಗು ಬರುವ ಹಾಗೆ ಇದೆಯೇ? ಅಯ್ಯೋ, ಅದು ಹಾಸ್ಯಾಸ್ಪದವ? ಅದುಂಟ? ಹಾಗಿಲ್ಲ. ನಾನೇನು ಹಾಸ್ಯಗಾರನ ಅದಕ್ಕೆ ನಗಾಡುವುದು? ಯಾಕೆ ಬೀರಲೇಖ ಕಿರು ನಗೆ ಏನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು ಹೇಳ? ಅಲ್ಲ, ಈಗ ಒಟ್ಟು ಬಂದು ಬೇಡ, ನಿಮಗೆ ಆಗಬೇಕಾದದ್ದು ಅಂತ.
ಪೂರಿ ದೋಷವ ಅಂತ ನೀವು ಯಾರಿದು? ಮಧು ಕೈಟವರು. ನಿಮಗೆ ಪರಿಚಯ ಉಂಟಾ? ಮೊದಲಲ್ಲಿ ಮಾತಾಡಿದ್ದೀನಿ ನಮ್ಮ ಭೇಟಿಯಲ್ಲಿ. ನೀವೇ ಹೇಳಿದ್ರಲ್ಲ ಮತ್ತೆ ಒಳ್ಳೆ ಗೊತ್ತಿದ್ದವೋ ನೀವು ಮಧು ಕೈಟವರು. ಆಗಲ್ಲ, ನಮ್ಮ ಜೋಡಿಯನ್ನು ಬಹುಶಃ ಎಲ್ಲಿಯೋ ನೋಡಿದ್ದಾನೆ. ಒಂದು ವ್ಯವಹಾರದ ವಿಧಾನ ಹಾಗೆ, ಒಂದು ಅಪರಿಚಿತನೇ ಮುಂದಕ್ಕೆ ಬಂದು ನಿಲ್ಲಿ. ಯಾವನಪ್ಪ ಇವ? ನಾನು ಇಷ್ಟರೇಗ ನೋಡ್ಲಿಲ್ಲಲ್ಲ. ಹೀಗೆ ಒಬ್ಬ ಮುಖಭಾವ ಮಾಡಿದ್ರೆ ವ್ಯವಹಾರವೇ ಹಾಳಾಗಿ ಹೋಗ್ತದೆ. ಕೆಲವರಿದ್ದಾರೆ ಪರಿಚಿತರೇ ಬರಲಿ, ಇವ ಗಂಟು ಕೊಂಡೋಗಲಿಕ್ಕೆ ಬಂದ ಮಾತ್ರ ಮುಖ ಹೀಗೆ ಮಾಡಿದ್ರು. ಹಾಗಿದ್ದ ಸ್ವಭಾವ ಅಲ್ಲ ನಮ್ಮದು. ನಾವು ನಮ್ಮ ವಿರೋಧಿಗಳು ಬಂದ್ರು ನಗು ನಗುತ್ತಾ ಮಾತಾಡಿ. ನಿನ್ನ ನೆಗೆ ನಿಲ್ಲುವುದೇ ಇಲ್ಲ. ಅಂತಿಂತವರಲ್ಲ ಅಲ್ಲ ಮಧು ಕೈಟವರು. ಅಬ್ಬಬ್ಬಬ್ಬ, ಒಬ್ಬನೇ ಇದ್ದೆ, ಒಬ್ಬನೇ. ವಿಶಾಲವಾದಂತಹ ಜಲರಾಶಿಯಲ್ಲಿ ಒಂಟಿಯಾಗಿ ಆ ವಟಪತ್ರದ ಮೇಲೆ ಕುಳಿತುಕೊಂಡಿದ್ದೆ. ಆಲದ ಎಲೆ, ಆಲದ ಎಲೆ, ಆಲದ ಎಲೆಯ ಮೇಲೆ ಒಬ್ಬಂಟಿಗನಾಗಿ ಕುಳಿತೇಳುವ ಕಾಲ. ಯಾರು ಇಲ್ಲ ಅಂದ್ರೆ ಯಾರು ಇಲ್ಲ, ಯಾರು ಇಲ್ಲ. ನೀರು ಮಾತ್ರ, ನೀರು ಮಾತ್ರ, ನೀರು. ಅಪ್ಪ ನೀವಾದ್ರೆ ಇಬ್ಬರು ಬಂದ್ರಲ್ಲ, ಹೇಳಿ ಕಳಿಸಿ ಬಂದದ. ಹಾಗಲ್ಲ, ನಮಗೊಂದು ಮಾತನಾಡುವುದಕ್ಕೆ, ಒಂದು ಸಮಯ ಕಳೆಯುವುದಕ್ಕೆ, ಮೇಲೆ ಒಂದು ಪರಸ್ಪರ ಕುಶಲೋಪರಿಯನ್ನು ಮಾತನಾಡುವುದಕ್ಕೆ ಒಂದು ಅವಕಾಶ ಆಯ್ತಲ್ಲ. ಅಪ್ಪ ಎಂತದಿದು ಅಚ್ಚಿನಲ್ಲಿ ಎರಕ ಹೊಯ್ದ? ಯಾರು ಮಧು, ಯಾರು ಕೈತವ ಅಂತ ನೀವೇ ಇನ್ನೊಂದು ಅಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ನಿಮ್ಮಲ್ಲಿ ನಾನು ಮತ್ತೆ ಹೇಳ್ತೇನೆ ಯಾರು ಮಧು. ಹಾಗಲ್ಲ, ಯಾಕೆಂದ್ರೆ ಯಾರು ಮಧು ನನಗೆ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಅಂತ ಜೊತೆ, ಅಂತ ಜೊತೆ ಸಹೋದರ ದೋಷವಾನ್. ಬಹಳ ಕಾಲದಲ್ಲಿ ಆದ್ರೆ ಆದ್ರೆ ಒಂದು ನೀನು ನೋಡ್ಲಿಲ್ಲ. ಎಂತದ್ದು ನಾನು ಹೇಳಿದ್ದ ಅವಾಗ ನೋಡ್ಲಿಲ್ವ? ಇಲ್ಲಪ್ಪ, ನೀವು ನಿಮ್ಮ ನನ್ನನ್ನೇ ನೋಡಿದಿರ್ಬೇಕು ದೂರದಿಂದ. ಮತ್ತೆ ನಾನು ಆಗಿನಿಂದ ಇದ್ದೇನೆ ಈ ಜಲರಾಶಿಯಲ್ಲಿ. ಇಲ್ಲಿ ಯಾರೂ ಇಲ್ಲ ಅಂದ್ರೆ ಯಾರೂ ಇಲ್ಲ. ಯಾರ ಕಂಡಿರಯ್ಯ ಮೊದಲು ವಾರಿಧಿಯಲ್ಲಿ? ಅಮ್ಮ ಅಣ್ಣ, ಆ ಪ್ರಾಣಿ ಮೊದಲೇ ಬಂದು ಮುಳುಗಿದೆ. ಹೌದೌದು, ಆಮೇಲೆ ಇವ ಬಂದು ಎಲೆ ಹಾಕಿ ಕುಳಿತುಕೊಂಡದ್ದು. ಇವ ಅದು ಆವಾಗ ಮುಳುಗಿದೆ, ಮುಳುಗಿದೆ. ಇವನು ಈವಾಗ ಬಂದಿದ್ದಾನೆ. ಏನು ಹೇಳ್ತೀಯ? ನಾನು ಈಗ ಬಂದವನು. ನಾನು ಯಾವಾಗಿನಿಂದ ಇದ್ದೇನೆ? ಯಾಕಂದ್ರೆ ನನಗೆ ಬಿಟ್ಟು ಹೋಗ್ಲಿಕ್ಕೆ ಉಪಾಯ ಇಲ್ಲ. ನಿನಗೆ ಯಾವಾಗಿನಿಂದ ಇಲ್ಲಿ ಇರಬೇಕಾದಂತ ಅನಿವಾರ್ಯತೆ ಅಂದ್ರೆ ಒಂದು ಹೊಣೆ ಉಂಟು, ನಮಗೊಂದು ಅಧಿಕಾರ ಉಂಟು, ಒಂದು ಕರ್ತವ್ಯ ಉಂಟು, ಬದ್ಧತೆ ಉಂಟು. ಏನದು? ಒಪ್ಪಿಕೊಂಡದ್ದನ್ನು. ಯಾವ ಬದ್ಧತೆ ನಿನಗೆ? ಈ ಕಾಣಿಸುತ್ತಿರುವ ಜಲರಾಶಿ ಎಲ್ಲ ಉಂಟು, ಇದಕ್ಕೆಲ್ಲ ನಾನೇ ಅಲ್ಲ ಒಡೆಯ. ಜಲಧಿಗೆ ಹಾ
ಶಿರ ಒಬ್ಬನಿಗೆ ಒಬ್ಬನಿಗೆ ಐದು ತಲೆ. ಅದಕ್ಕೆ ಐದು ಶಿರ, ನಿನಗೆ ಒಂದು ಶಿರ, ಇವನಿಗೆ ಒಂದೇ ಒಂದು ಸಣ್ಣ ಮಂಡೆ. ಮಂಡೆ ನಿಮ್ಮದು, ನನ್ನದು ತಲೆ. ಇದು ತಲೆ ಅಲ್ವಾ? ಅದು ದೊಡ್ಡದು, ದೊಡ್ಡದು ಮಂಡೆ ಉರುಡೆ ಅಂತ ಹೇಳ. ಅವನಿಗೆ ಕೈಗಳು ಎಷ್ಟು? ಕೈಗಳೇ ರೆಡಿ. ಯಾರಿಗೆ? ಅಲ್ಲ ಅವನಿಗೆ, ಅಲ್ಲ ಅಲ್ಲ ಅಲ್ಲ, ಅವನಿಗೆ ನಾಲ್ಕು, ಅವನಿಗೆ ನಾಲ್ಕು. ಎಲ್ಲಿಯಾದ್ರೂ ಅವನ ಹಾಗೆ ಹಿಂದೆ ಉಂಟ ಅಂತ ನೋಡಿದ್ದೀವಿ. ಇವನಿಗೂ ನಾಲ್ಕೇ, ಕೈ ಇಬ್ಬರಿಗೆ ಒಂದೇ ಆಗಿದೆ. ಇಬ್ಬರದ್ದು ಕೈ ಒಂದೇ, ಕೈ ಒಂದೇ. ಎಂತದ ಕೈ ಒಂದೇ? ಅಲ್ಲ ನಾಲ್ಕು ನಾಲ್ಕು. ಆ ಕೈ ಬೇರೆ, ಈ ಕೈ ಬೇರೆ. ಆ ಪ್ರಾಣಿಯಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಈಗ ನಿನ್ನನ್ನು ಅವನು ಬೆಳ್ಳಗೆ, ನೀನು ಕರ್ರಗೆ. ಅಷ್ಟು ಬಣ್ಣ ನಮ್ಮಲ್ಲಿ ನೋಡಿ ಗಟಗಟ ನಡುಗಿದ. ನೀನು ನೋಡಿ ಹಾಸ್ಯ ಮಾಡ್ತೀನಮ್ಮನು, ಹರಿಹಾಸ್ಯ ಮಾಡ್ತೀನಿ ಗತಿ. ಹೀಗೆ ಮಾತನಾಡ್ತಾ ಕುಳಿತರೆ ನೀನು ಉಳಿಯುವುದಿಲ್ಲ. ನೀನು ಅವನನ್ನು ತೋರಿಸಿದ್ರೆ ಉಳಿಯುತ್ತಿ, ತೋರಿಸದೇ ಇದ್ರೆ ನಿನ್ನನ್ನು ಹೀಗೆ ಹಿಡಿದು ನಾವು ಗಂಟಲಲ್ಲಿ ಗುಳುಮುಳ ಇಸ್ಕೊಳ್ತೇವೆ. ಹಾಗೆಲ್ಲ ಇಳಿವತ್ತು ನಾನು ಮಾವಿಸೆ ಇಳಿಯುವಂತಲ್ಲ. ಪ್ರಾತಿಭಾಸಿಕವಾದ ಸತ್ಯ ಸತ್ಯವಲ್ಲ ಈ ಪ್ರಪಂಚದಲ್ಲಿ. ಸತ್ಯಸ್ಯ ಸತ್ಯ ಅಂತ ಒಂದಿದೆ. ಮೊದಲು ನೀವು ಕಂಡುಕೊಂಡದ್ದು ಕೇವಲ ಪ್ರಾತಿಭಾಸಿಕವಾದ ಸತ್ಯವನ್ನು ಮಾತ್ರ. ತಲೆಗಳೈದರವನು ಸಹಿತ, ಕಲಿಗಳಾದ ನೀವು ಸಹಿತ ತಿಳಿದು ನೋಡಿದ್ರೆ ನನ್ನಲ್ಲೇ ಐಕ್ಯ. ಕಾಲು ಹಿಡಿಯಿರಿ, ಕಾಲು ಹಿಡಿಯುವ. ಹೌದಾ? ಕಾಲು ಹಿಡಿಯುವುದಿಲ್ಲ. ನಾವು ಕಾಲು ಹಿಡಿದು ನಮಗಿಂತಲೂ ಅಧಿಕವಾದ ಅರ್ಹತೆ ಉಳ್ಳ ನಮಗೆ ಗೊತ್ತಾಗಬೇಕು. ನನ್ನನ್ನು ಮರೆ ಹೋಗಬೇಕೆಂಬ ಪರಿಪರ ನನ್ನನ್ನು ಮರೆ ಹೋಗು. ಹೊಟ್ಟೆಗೆ ಏನಾದ್ರೂ ಬೇಕು ಅಂತ ಕೇಳಿದ್ರೆ ಏನಾದ್ರೂ ವ್ಯವಸ್ಥೆ ಸ್ವಲ್ಪ ಅಲ್ಲ ನಮಗೆ ಬೇಕಾಯ್ತು. ಅಲ್ಲ ಬೇಕಾ, ಇಷ್ಟು ನಾವು ಹೋರಾಟ ಮಾಡಿ ಇವನ ಕಾಲು ಹಿಡಿದು ನಾನು ತಿನ್ನುವುದಂತೆ ನನ್ನ ಕಿರು ಬೆರಳಿನ ಗಾತ್ರ ಹೊಟ್ಟೆ ತುಂಬಿಸಲು ನಿಮ್ಗೆ ನುಂಗುತ್ತೇನೆ. ಅವನ ಕಾಲು ಹಿಡಿದು ನೀರಿಗೆ ಅಪ್ಪಳಿಸಿದ್ರೆ ಹೋರಾಟಕ್ಕೆ ಬಾರ.
ಹೆಚ್ಚಾಯ್ತಾ? ಬಿತ್ತರಗಳಿಗೆ ನನಗೆ ಪೆಟ್ಟು ಸ್ವಲ್ಪ ಕಡಿಮೆ ಆಯ್ತು. ಇಲ್ಲಿ ನೀನು ಯಾರಿಗೆ ಹೊಡೆದದ್ದು? ಯಾರಿಗೋ ಯಾರಿಗೆ ಹೊಡೆದದ್ದು? ನನಗ ನಿನಗೆ ಬಿದ್ದರೆ ಹೇಳುವುದಕ್ಕೆ ಮನಸ್ಸೇ ಬರ ನಿನಗೆ ಅವನಿಗೆ ಹೊಡಿಬೇಕು ಅಂತ ಬರೋದಲ್ಲಿ ನನಗೆ ಹೊಡೆದದಲ್ವೇ? ನಾನು ಯಾರಿಗೆ ಹೊಡೆದಿದ್ದೇನೆ ಅನ್ನೋದು ನನಗೂ ಪರಿಜ್ಞಾನ ಇದೆ. ನಿನಗೆ ಕೋಪ ಉಂಟು ಅಂತಾದ್ರೆ ಈಗ ಹೊಡೆ. ಎಂತದ್ದು ಹೇಗೆ ಹೇಳುವುದಕ್ಕಿಲ್ಲ. ಈಗ ತಿಂದು ಮುಗಿಸುವುದು ಬೇಡ. ಉಸಿರು ಮೇಲೆ ಕಡೆಗೆ ಹೋಗುವುದಿಲ್ಲ. ಸ್ವಲ್ಪ ಹೊತ್ತಾಗಲಿ. ನೀರ ಮೇಲೆ ಬಿದ್ದಿದೆಯಲ್ಲ, ಕೊಳೆಯಲಿ ಸರ್. ನೀರು ಕುಡಿದು ದೊಡ್ಡದಾಗ್ತದೆ ದೇಹ. ಈಗಲೇ ದಪ್ಪ ಉಂಟು, ಅವಾಗ ತಿನ್ನುವುದಕ್ಕೆ ಒಳ್ಳೆ ರುಚಿ ಖಂಡ ಖಂಡವನ್ನು. ಆದ ಕಾರಣ ಸ್ವಲ್ಪ ಹೊತ್ತು ಕಾಯೋಣ. ಸಾಧ್ಯವಾಗದೆ ಜಲದಿಯ ಮೇಲೆ ಸೋತು ಬೀಳಬೇಕಾದಂತಹ ಸ್ಥಿತಿಯಾಗಿ ಹೋಯಿತಲ್ಲ. ಬಲಿಷ್ಠರಾದಂತಹ ಮಧುಕೈಟವರಲ್ಲಿ ಹೇಗೆ ಹೋರಾಟವನ್ನು ಮುಂದುವರಿಸೋಣ? 5,000 ವರ್ಷಗಳಷ್ಟು, 5,000 ದಿವ್ಯ ವರ್ಷಗಳಷ್ಟು ಕಾಲ ಆಯಿತು ಹೋರಾಟ. ಗೆಲುವನ್ನು ಸಾಧಿಸುವುದಕ್ಕೇನು ದಾರಿ? ಯೋಚಿಸಿದರೆ ಪರಿಹಾರ ಕಾಣುವುದಿಲ್ಲ. ಮನಸ್ಸಿನ ಆಳದಲ್ಲೇ ಅಮ್ಮನನ್ನು ಧ್ಯಾನಿಸಿಕೊಡುತ್ತೇನೆ. ಜಯ ಜಯ ಸರ್ವೇಶ್ವರಿ ಲೋಕವಂದ್ಯೇ ಸರ್ವಾತ್ಮ. ಓ ಹೋ ಹೋ ಹೋ, ಪ್ರಕಟಳಾಗದೆ ಹೋದ್ರೆ ಅಂತರ್ಯಕ್ಕೊಂದು ಪ್ರಚೋದನೆ ನಮ್ಮ ಕೊಟ್ಟಿದ್ದಾಳೆ. ಶಕ್ತಿಯಿಂದ ಆಗುವ ಕೆಲಸ ಅಲ್ಲ ಮಗನೇ, ಯುಕ್ತಿಯಿಂದ ಕಾರ್ಯ ಸಾಧಿಸು ಅಂತ ನೋಡೋಣ. ನಿಮ್ಮನ್ನು ನೋಡಿದ್ರೆ ಯಾವನಿಗಾದ್ರೂ ಸಂತೋಷ ಆಗಲೇಬೇಕು. ನಮ್ಮನ್ನು ನೋಡುವಾಗ ನೋಡುವಾಗ ಏನು ಸತ್ವ, ಏನು ಸಾಹಸ, ಏನು ವಿಕ್ರಮ, ಹೆಚ್ಚಿನದ್ದಾದಂತಹ ನಿಮ್ಮ ತೋಳ, ನಮ್ಮ ತೋಳ, ನಮ್ಮ ತೋಳ ಸಾಮರ್ಥ್ಯ. ಅಬ್ಬಬ್ಬ, ಅದನ್ನು ಕಂಡು ನಾನು ಬೆರಗಾಗಿ ಹೋದೆ.
ಆದರೆ ಆ ಅದ್ಭುತವನ್ನಾದರೂ ವಿಸ್ಮಯವನ್ನಾದರೂ ಆನಂದದಿಂದ ಅನುಭವಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿ ಹೋಯಿತು. ಪಕ್ಕನೆ ನೋಡಿದಲ್ಲಿಗೆ ಒಪ್ಪಿಕೊಂಡದ್ದಲ್ಲ, ನೀನು ನಾವು, ನಾನು ನೀವು ಪರಸ್ಪರರು ಹೋರಾಡಿದೆವು ಒಂದೆರಡು ವರ್ಷಗಳ ಮೊನ್ನೆ ಪ್ರಾರಂಭ ಆದ ಅಲ್ಲ, 5000 ದಿವ್ಯ ವರ್ಷಗಳು. 5000 ಆಯ್ತಂತೆ, 5000 ಆಯ್ತು. ನನಗೆ 5, ನಿನಗೆ 5, ಅವನಿಗೆ 5, ಒಟ್ಟಿಗೆ 15 ಆಯ್ತು. ನಿನ್ನ ಹತ್ರ ಎಲ್ಲ ಒಟ್ಟು ಕೂಡಿಸಲಿಕ್ಕೆ ಮೂರು ಮಂದಿಗಳು ಸೇರಿ 5000. ಒಟ್ಟು 5, ಒಟ್ಟು 5000 ವರ್ಷ. ಸುದೀರ್ಘವಾದಂತಹ ಈ ಕಾಲಾವಧಿಯ ಹೋರಾಟದಲ್ಲಿ ನಿಮಗೆ ನಾನು ಹೊಡೆದದ್ದೆಷ್ಟು, ನಾನು ನಿಮಗೆ ಹೊಡೆದದ್ದೆಷ್ಟು, ನಿಮಗೆ ನಾನು ಹೊಡೆದದ್ದೆಷ್ಟು, ನಾನು ನಿಮಗೆ ಹೊಡೆದದ್ದು, ನಿಮಗೆ ನಾನು ಹೊಡೆದದ್ದೆಷ್ಟು, ನನಗೆ ನಾನು ನಿಮಗೆ ಹೊಡೆದದ್ದೆಷ್ಟು. ಆಗಿದ್ರೆ ನಾವು ಹೊಡಿಲಿಲ್ವಾ? ನೀವು ನೀನೊಬ್ಬನ ಹೊಡೆದ ತಪ್ಪಿ ಹೋಗಿದೆ. ನಾನೊಂದು ಕೊಟ್ಟಿದ್ದೇನೆ ನಿನಗೆ ಬಾಸುಂಡೆ ಬೀಳುವ. ನಿಜವಾಗಿ ನೋಡಿದ್ರೆ ನಿಮಗೆ ಹೊಡೆದು ಹೊಡೆದು ನಿಮಗೆ ಆಯಾಸ ಆಗಿರ್ಬೇಕು. ಅಂದ್ರೆ ಅಲ್ಲ, ನನಗೆ ಹೊಡೆದು ಹೊಡೆದು ಇಲ್ಲ ಇಲ್ಲ, ನಮಗೆ ಆಯಾಸ ಆಗುದಿಲ್ಲ, ಆಯಾಸ ಆಗುದಿಲ್ಲ. ನಿಮ್ಮ ಹೊಡೆತದಿಂದ ನಾನು ಜಲದ ಮೇಲೆ ಹೊರಗಿದೆ. 5000 ವರ್ಷಗಳ ಹೋರಾಟದಲ್ಲಿ ನಾನು ಸೋತು ಬಿದ್ದೆ. ಒಳ್ಳೆ, ಗೆದ್ದವರು ನಾವೇ. ಅಂದ್ರೆ ನೀ ಹೇಳಿಕ ಉಂಟ ಪೂರ್ಣ? ಹೌದು. ಗೆದ್ದವರು ಗೆದ್ದವರು ಗೆದ್ದದ್ಯಾರು ಸೋತದ್ಯಾರು? ಈಗ ನೀನೇ ಹೇಳುವ. ನಾನು ಗೆದ್ದವ ಅಲ್ಲ, ನೀವು ಸೋತವರು. ನಿನಗೆ ಅಲ್ಲ, ನಿನಗೆ ವಾಕ್ಯ ಪೂರ್ಣ ಮಾಡಲಿಕ್ಕೆ ಬರುವುದಿಲ್ಲ. ಒಟ್ಟಿನಲ್ಲಿ ಮೇಲೆ ಕೆಳಗೆ ಮಾಡ್ತಾನೆ ನಮ್ಮ. ನಾನು ಗೆದ್ದವರು ಅಲ್ಲ, ನೀವು ಸೋತವರು ಅಲ್ಲ, ನೀವು ಗೆದ್ದಿದ್ದೀರಿ. ನಿಮ್ಮದ್ದಾದಂತಹ ಹೆಚ್ಚಿನದಾದ ತೋಳ ಸಾಹಸವನ್ನು ಕಂಡು ಮನ ಮೆಚ್ಚಿದ್ದೇನೆ, ಪರಿತೋಷವನ್ನು ಹೊಂದಿದ್ದೇನೆ. ಪರಿತೋಷ ಹೊಂದಿದಂತಹ ನಾನು ನಿಮ್ಮನ್ನು ಸುಮ್ಮನೆ ಕಳುಹಿಸಲಿಕ್ಕಾಗ್ತದೆ? ಆದ್ದರಿಂದಲೇ ಹೆಚ್ಚಿನ ವೀರರಾದ ನಿಮಗೆ ಏನು ಬೇಕು ನನ್ನಲ್ಲಿ ಕೇಳಿ, ನಾನು ಕೊಡ್ತೇನೆ. ಎಂತಾದ್ರೂ ನೀನು ಕೊಡುವ. ಎಲ್ಲಾದರೂ ಉಂಟೆ. ಹೋರಾಟದಲ್ಲಿ ಗೆದ್ದವರು ನಾವು, ನೀನು ಸೋತವನು. ಸೋತವನು ಗೆದ್ದವರಿಗೆ ಕೊಡುವುದ ಅಲ್ಲ, ಗೆದ್ದವರು ಸೋತವರಿಗೆ ಕೊಡುವುದ? ನಾವು ಬೇಡುವುದಿಲ್ಲ. ನಾವು ಕೊಡುವವರು, ಕೊಟ್ಟ ಕೈ ಅಲ್ಲ. ಗೆದ್ದವರಿಗೆ ಪಾರಿತೋಷಕ ಹೌದಾ ಅಲ್ವಾ? ಹೌದು. ಗೆದ್ದವರು ನೀವು ಹೌದಾ ಅಲ್ವಾ? ಆದ್ರೂ ನಿನ್ನಲ್ಲಿ ಇದ್ರೆ ಏನಿರಬಹುದು, ಎಷ್ಟಿರಬಹುದು? ನಮ್ಮಲ್ಲಿ ಬೇಕಾದ ದುಡ್ಡು ನಾವು ಕೊಡ್ತೇವೆ. ಅಲ್ಲ, ಈಗ ನಿಮಗೆ ಒಂದ್ಸಲ ಬೇಡಿದ್ರೆ ಏನು? ನಾವು ಬೇಡಿ ಸಣ್ಣ ಬರಾಗುದಿಲ್ಲ. ನೀವು ಬೇಡದವರ? ಬೇಡದವರು. ನಾವು ಯಾರಲ್ಲಿಯೂ ಬೇಡದವರು ಅಂದ್ರೆ ಯಾರು ಬೇಡುವುದಿಲ್ಲ? ಬೇಡುವ ಕ್ರಮ ಇಲ್ಲ, ನಾವು ಕಸಿದುಕೊಳ್ಳುವುದು. ಅಲ್ಲ, ನಾನು ಬೇಡದವ ಅಲ್ಲ. ಬೇಡ್ತ್ಯಾ? ಹಾಗಿದ್ರೆ ಬೇಡು. ಅಲ್ಲ, ಬೇಡಬಹುದಿತ್ತು. ಬೇಕಾದ್ದಂ ಬೇಡು, ಆ ಕ್ಷಣವೇ ನಾನು ಕೊಡ್ತೇನೆ. ಆದ್ರೆ ಒಂದು ಅನುಮಾನ ಕಾಡ್ತದೆ. ನಾನು ಕೇಳಿದ್ದು ನಿಮ್ಮ ಮನಸ್ಸಿಗೆ ಹಿತವಾದ್ರೆ ಸರಿ, ನೀವು ಕರೆದು ಕೊಡ್ತೀರಿ. ಒಂದು ವೇಳೆ ನಾನು ಕೇಳಿದ್ದು ನಿಮ್ಮ ಮನಸ್ಸಿಗೆ ಹಿತವಾಗಲಿಲ್ಲ, ಹಾಗೆ ನೀವು ಕೊಡುವುದಿಲ್ಲ ಅಂತ ಹೇಳಿ ನಾನು ಪಡೆಯುವ ಬಗ್ಗೆ ಹೇಗೆ? ಎಲ್ಲಾದರೂ ಉಂಟೆ ಹೇಳಲಿಕ್ಕೆ. ಮೊದಲು ಯಾರಾದ್ರೂ ಭಾಷೆ ಕೊಟ್ಟು ಮೋಸ ಮಾಡಿದಾರ? ಅಲ್ಲ, ಭಾಷೆ ಮಾತು ಕೊಟ್ಟು ಮೋಸ ಮಾಡಿದಾರ? ಇಲ್ಲ. ಮತ್ತೆ ನಮ್ಮ ಬಗ್ಗೆ ಅಷ್ಟು ಸಂದೇಹ ನಿನಗೆ? ಅಲ್ಲ, ಮೊದಲೇ ಎಚ್ಚರಿಕೆ. ರೋಗ ಬಂದ ಮೇಲೆ ಔಷಧ ತಗೊಂಡ್ರೆ ತಟ್ಟು ಅಣ್ಣ. ಕೈ ತಟ್ಟಿದ್ರೆ ನಿನಗೆ ಸಂತೋಷ? ಕೈ ತಟ್ಟಬೇಕು ತಮ್ಮ, ಕೈ ತಟ್ಟು. ನೀನು ಬೇಡಿದ್ದು ನಾವು ಕೊಡ್ತೇವೆ, 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 ಕೊಡ್ತೇವೆ. ಎಂತ ಭಜನೆ ಈಗ? ಮಾತ್ರ ಭಜನೆ ಆಗ್ತದ? ನಿಮ್ಮ ನಿಮ್ಮ ಕೈ ತಟ್ಟಿ ಅಂತ. ಮತ್ತೆ ಕೈ ತಟ್ಟು ಅಂತ ನಮ್ಮಲ್ಲಿ ಎರಡು ಕೊಡುವವರು ನೀವು, ಆದ್ದರಿಂದಲೇ ನನ್ನ ಕೈಯನ್ನು ತಟ್ಟಬೇಕು. ಯಾಕಂದ್ರೆ ಕೈ ತಟ್ಟಿ ಭಾಷೆಯನ್ನು ಕೊಟ್ಟ ಮೇಲೆ ಅದಕ್ಕೆ ವೀರರಾದವರು ತಪ್ಪುವ ಹಾಗಿಲ್ಲ. ಆದ್ದರಿಂದ ನಿಮ್ಮ ವೀರತ್ವಕ್ಕೆ ಸರಿಯಾಗಿ ಭಾಷೆ ಕೊಡಿ. ನೀನು ಯಾವುದನ್ನು ಕೇಳ್ತೀಯೋ ಅದನ್ನು ನಾವು ಕೊಡುವುದಕ್ಕೆ ನನ್ನ ಕೈಯೊಳಗೆ ಸಿಕ್ಕಿದಿರಿ.
ನಿನ್ನ ಅಷ್ಟು ಸಣ್ಣ ಮುಷ್ಟಿಯೊಳಗೆ ನಮ್ಮ ಈ ದೀರ್ಘ ದೇಹ ಬರುವುದು? ನಿಮ್ಮ ದೇಹ ನನ್ನ ಕೈಯಲ್ಲಿ ಅಡಗಿದೆ ಅಂದದ್ದಲ್ಲ, ನೀವಾಡಿದ ಮಾತಿನಿಂದಲಾಗಿ ನನ್ನ ಒಳಗಾಗಿ ಹೋಗಿದ್ದೀರಿ. ನಾವು ಹಾಗೆಲ್ಲ ಸಿಕ್ಕಿ ಬೀಳುವರಲ್ಲ, ಏನು ಕೇಳಿದ್ರು ಕೊಡಲೇಬೇಕಾಗ. ಮಹಾಜಾನರು ನಾವು, ನಮಗಿಂತ ಅಧಿಕಾರಿಲ್ಲ ಅನ್ನೋ ಹಾಗೆ ಸುಕ್ಕಿದ ನಿಮಗೆ ಸರಿಯಾದಂತಹ ಮದ್ದನ್ನಿಕ್ಕುವುದಕ್ಕೆ ನಾನೀಗ ಸಿದ್ಧನಾಗಿ. ಕೇಳಿದ್ದನ್ನು ಕೊಡಲೇಬೇಕು, ನನಗೆ ಬೇರೇನು ಬೇಡ. ತಕೊಳ್ಳ, ನನಗೆ ಬೇಕಾದದ್ದು ನಿಮ್ಮಿಬ್ಬರ ಮಾಡ್ತೇನೆ. ಕಿರಿಕಿರಿ ಮಾಡಬೇಡ ಮಧ್ಯದಲ್ಲಿ, ಸುದ್ದಿ ಇಲ್ಲ. ನೀನು ಎಂತ ಮಾತಾಡಬೇಡ ಅಂತ ಅಲ್ಲ, ನೀನು ಹೀಗೆ ಹೀಗೆ ಮಾಡುವಾಗ ನನ್ನಲ್ಲಿ ಮಾತಾಡ್ತೀನಿ ಅಂತ ನಾನು ಭಾವಿಸಿ. ಏನೊಂದು ಸಿಕ್ಕಿತ್ತು ಅಂತ ಆಗುವಾಗ ಮಧ್ಯ ಬಾಯಿ ಹಾಕಿದ್ರೆ ಅದು ಹೋಯ್ತು. ಅದೇ ಕಷ್ಟ ಆಗುದು. ಕೆಲವು ಕಡೆಯಲ್ಲಿ ಸಿಗ್ತದೆ, ಆದರೆ ಸಿಗುವುದಕ್ಕೆ ಮತ್ತೊಬ್ಬರು ಬಿಡುದಿಲ್ಲ. ಹೀಗೆ ಕೊಡಿ 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 ತಕ 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 ನಿಲ್ಲು. ಪ್ರಾಣ ಕೊಡುದು ಕೊಡುವೆ, ಆದರೂ ಒಂದು ನಿಬಂಧನೆ. ಏನ್? ಸುತ್ತಲೂ ನೋಡಿದೆ ಏನಿದೆ? ಜಲರಾಶಿ. ಹೌದಾ? ನಮ್ಮ ಮೈಗೆ ಒಂದು ಬಿಂದು ನೀರು ತಾಗದ ಹಾಗೆ ನಮ್ಮ ಪ್ರಾಣಗಳನ್ನು ತೆಗೆದಬೇಕು. ಒಮ್ಮೆ ನೀರಿಲ್ಲದ ತೆಗಿ ನೋಡು. ಇಷ್ಟೆಲ್ಲ ಆದರೂ ನಾನು ಯಾರು ಅನ್ನುವಂತಹ ಯಥಾರ್ಥವನ್ನು ಗ್ರಹಿಸುವಲ್ಲಿ ಅಜ್ಞಾನಿಗಳಾದಂತಹ ಇವರಿಗೆ ಅಸಮರ್ಥತೆಯೇ ಉಳಿದಿದೆ. ಹೋಗಲಾಡಿಸಬೇಕಾದದ್ದು ಕರ್ತವ್ಯ. ನಾನು ಯಾರು ಅನ್ನುವುದನ್ನು ನೋಡಿಕೊಳ್ಳಿ, ಜ್ಞಾನ ದೃಷ್ಟಿಯನ್ನು ಕೊಟ್ಟಿದ್ದೇನೆ. ಹಾಗಾಗಿಯೇ ರಮಾರಮಣ ಎಂಬ ಹಾಗೆ ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ.
ನಿನ್ನ ದಿವ್ಯತೆಯನ್ನು ಅರ್ಥ ಮಾಡಿದಂತಹ ನಾವಿದೊಂದಿಗೆ ಶರಣು ಬಂದಿದ್ದೇವೆ. ನಮ್ಮ ಅಪರಾಧವನ್ನು ಬಂಧಿಸಿ ಕಾಪಾಡು ಪ್ರಭಾಂಜಯ. ಕಾನತರಾಗಿ ಅನನ್ಯ ಶರಣಾಗತಿಯನ್ನು ನೀವುಗಳು ಹೊಂದಿದ್ದೀರಿ. ಹುಟ್ಟಿದ ಕ್ಷಣ ಆವರಿಸಿದಂತಹ ಅಜ್ಞಾನ, ಮೇಳೈಸಿದಂತಹ ಅಹಂಕಾರ, ಆದ್ದರಿಂದಲೇ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥರಾಗಿ ಹೋದಿರಿ. ಹುಟ್ಟಿದ ಯಾವನೇ ಒಬ್ಬ ಜೀವಿ ಮೊತ್ತ ಮೊದಲಾಗಿ ಅನುಭವಿಸುತ್ತಿರುವುದು ತನ್ನ ಹೊಟ್ಟೆಯ ಹಸಿವನ್ನು. ಹೊಟ್ಟೆಯ ಹಸಿವನ್ನು ನೀಗಿಸಿಕೊಂಡ ಮೇಲೆ ಮಾತ್ರ ಜ್ಞಾನದ ಹಸಿವಿನತ್ತ ಅವನ ಗಮನ ಹರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಹೊಟ್ಟೆಯ ಹಸಿವು ತೀರದೆ ಮೆದುಳಿನ ಹಸಿವನ್ನು ತೀರಿಸುವುದಕ್ಕೆ ಯಾವನೂ ಮುಂದಾಗುವುದಕ್ಕಿಲ್ಲ. ಹೊಟ್ಟೆಯ ಹಸಿವನ್ನು ನೀಗಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿ ನಿಮ್ಮ ಬದುಕು ಅನ್ನುವಂತಹ ಭಾವದಿಂದ ಇಷ್ಟರ ತನಕ ನೀವು ಬದುಕಿದಿರಿ. ಆದರೆ ನನ್ನ ದಿವ್ಯತೆಯನ್ನು ಅರ್ಥ ಮಾಡಿಕೊಂಡ ಮೇಲೆ ನಾನಾರು ನೀವಾರು ನಮ್ಮೊಳಗಿರಬಹುದಾದಂತಹ ಅಂತರವೇನು ಅನ್ನುವಂತಹ ಸ್ವರೂಪ ಜ್ಞಾನ ನಿಮ್ಮಲ್ಲಿ ಜಾಗೃತವಾದ ಮೇಲೆ ಸಂಪೂರ್ಣವಾದ ಭಾವದಿಂದ ಶರಣಾಗತಿಯನ್ನು ಹೊಂದಿದ್ದೀರಿ. ನಿಮ್ಮದ್ದಾದಂತಹ ಭಕ್ತಿ ಭಾವಕ್ಕೆ ನಾನು ಪರಿತೋಷವನ್ನು ಹೊಂದಿದ್ದೇನೆ. ಧನ್ಯನಾದೆವು. ಮಧುಗೈಟವರೇ, ನೀವು ನನಗೆ ಅನ್ಯರಲ್ಲ, ನನ್ನ ತನೂಭವರೇ ಇದ್ದೀರಿ. ನಿಮ್ಮ ಮಕ್ಕಳೇ, ನನ್ನ ಕರ್ಣಕಲ್ಮಶದಿಂದ ನೀವು ಸಂಜನಿಸಿದವರು, ನನ್ನ ತನೂಭವರು. ಆದ್ದರಿಂದಲೇ ನಿಮ್ಮದ್ದಾದಂತಹ ಭಕ್ತಿ ಭಾವಕ್ಕೆ ಮೆಚ್ಚಿದಂತಹ ನಾನು ನಿಮಗೆ ವಿಶೇಷವಾದಂತಹ ಅಪೇಕ್ಷೆ ಏನಾದರೂ ಇದ್ದರೆ ಅದನ್ನು ಈಡೇರಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಏನು ನಿಮ್ಮ ಅಪೇಕ್ಷೆ ಕೇಳಿಕೊಳ್ಳಿ, ಒದಗಿಸಿಕೊಡ್ತೇನೆ. ನಿನ್ನ ದಿವ್ಯ ರೂಪವನ್ನು ಕಂಡ ಮೇಲೆ ಆಗ ಇದ್ದಂತಹ ಹೊಟ್ಟೆಯ ಹಸಿವಿಲ್ಲ, ಜ್ಞಾನದ ಹಸಿವೆ ಮಾತ್ರ ಇರುವಂತಹ ದಿವ್ಯತೆಯನ್ನು ಕಂಡ ಮೇಲೆ ಬಾಳಬೇಕು ಬದುಕಬೇಕೆಂಬ ಆಸೆ ಇಲ್ಲ ತಂದೆ. ನಿನ್ನ ಪಾದದ ರೇಣುವಿನಲ್ಲಿ ಅಣುವಾಗಿದ್ದರೆ ಸಾಕು ಎಂಬ ಭಾವ ಮಾತ್ರ ಉಳಿದಿರುವಂತ. ಆದ ಕಾರಣ ಲೋಕದಲ್ಲಿ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯಬೇಕು. ಆಮೇಲೆ ನಾವು ಅಜ್ಞಾನಿಗಳಾಗಿದ್ದಾಗ ಕೇಳಿಕೊಂಡಂತಹ ಮಾತಾದರೂ ಸಾಯುವ ಕಾಲಕ್ಕೆ ಸುಜ್ಞಾನ ಮೂಡಿದರು ಆಡಿದ ಮಾತೊಂದು ನಡೆಯಲಿಲ್ಲ ಅಂತಾಗಬಾರ್ದು. ಅದನ್ನು ಈಡೇರಿಸೋಕೆ ನೀವು ಸಮರ್ಥನಿದ್ಯಾ? ನೀರಿಲ್ಲದಲ್ಲೇ ತಲೆ ಕಡಿಬೇಕು ಅಂತ ಕೇಳಿದ್ದೇವೆ. ಆ ನಮ್ಮ ಒಂದು ಮಾತನ್ನು ನಡೆಸಿಕೊಡಬೇಕು. ಕರ್ತುಂಬ ಕರ್ತುಂಬ ಅನ್ಯತಾ ಕರ್ತುವಾಗಿ ಲೋಕದಲ್ಲಿ ಮಾನಿತನಾಗಬಹುದಾದ ಅರ್ಹತೆಯನ್ನು ಹೊಂದಿದ ನನ್ನನ್ನು ನೀವು ತತ್ವತಃ ಅರ್ಥ ಮಾಡಿಕೊಂಡಿದ್ದೀರಿ. ವಸ್ತುಶಃ ನಿಮಗೆ ಅರ್ಥ ಆಗಲಿಲ್ಲ. ನನ್ನದ್ದಾದಂತಹ ವಿಶಾಲವಾದಂತಹ ವ್ಯಾಪ್ತಿಯ ತಿಳುವಳಿಕೆ ನಿಮ್ಮ ಜ್ಞಾನಕ್ಕೆ ಬಂದಿದೆ, ಆದರೆ ಭೌತಿಕವಾದಂತಹ ಕಣ್ಣುಗಳಿಗೆ ಒದಗಲಿಲ್ಲ. ಅದನ್ನು ಒದಗಿಸಿಕೊಳ್ಳದೆ ನೀವು ಮರಣವನ್ನು ಕಾಣುವುದು ನನಗೂ ಹಿತವನ್ನಿಸುವುದಿಲ್ಲ. ನಿಮ್ಮ ಅಪೇಕ್ಷೆಯನ್ನು ಈಡೇರಿಸಿಕೊಡ್ತೇನೆ. ನಿಮ್ಮ ವಧಾನಂತರ ನಿಮ್ಮ ಮೇಧಸ್ಸನ್ನು ಈ ಜಲದಿಯಲ್ಲಿ ಬೆರೆಸಿ ಮೇದಿನಿಯನ್ನು ನಿರ್ಮಿಸುತ್ತೇನೆ.
ತೇಜಸ್ಸಿನಿಂದ ಸಿದ್ಧವಾದದ್ದು ಅನ್ನುವ ಕಾರಣಕ್ಕಾಗಿಯೂ ಅದಕ್ಕೆ ಮೇದಿನಿ ಅನ್ನುವಂತಹ ಹೆಸರು. ಮುಂದೆ ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದ ಪುನರ್ ಸೃಷ್ಟಿಯಾಗುವುದಕ್ಕಿದೆ, ಅದಕ್ಕೊಂದು ಭವ್ಯವಾದಂತಹ ವೇದಿಕೆಯಾಗಿ ಅದು ಒದಗಿ ಬರ್ತದೆ. ಹುಟ್ಟಿದಂತಹ ಯಾವನೇ ಒಬ್ಬ ವ್ಯಕ್ತಿಯ ಬದುಕಿಗೆ ಸಾರ್ಥಕ್ಯ ಇಲ್ಲ ಅಂತ ಆಗಕೂಡದು. ಇಷ್ಟರ ತನಕ ನೀವು ಸಾಧಿಸಿದ್ದೇನು ಕೇಳಿದ್ರೆ ಏನೂ ಇಲ್ಲ, ಕೇವಲ ಹೊಟ್ಟೆಯ ಹಸಿವು ನೀಗಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿ ಅಷ್ಟೇ ಸಾಗಿದ್ರು. ಆದರೆ ಬದುಕಿ ಸಾಧಿಸುವುದಕ್ಕಾಗದೆ ಇದ್ದದ್ದನ್ನು ಸಾವಿನಲ್ಲಾದರೂ ಸಾಧಿಸಿ ಸಾರ್ಥಕ್ಯವನ್ನು ಹೊಂದುವಂತಹ ಅವಕಾಶವನ್ನು ನಿಮಗೆ ಒದಗಿಸಿಕೊಡ್ತೇನೆ. ಯಾಕೆ ಮಧುಕೈಟವರು ಹುಟ್ಟಿದ್ರು, ಯಾಕೆ ಹೋರಾಟವನ್ನು ನಡೆಸಿದ್ರು ಕೇಳಿದ್ರೆ, ಮುಂದಕ್ಕೆ ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಸೃಷ್ಟವಾದದ್ದಕ್ಕೆ ಇರುವುದಕ್ಕೊಂದು ವೇದಿಕೆಯನ್ನು ಸಿದ್ಧ ಮಾಡುವುದಕ್ಕಾಗಿ ಇವರು ಹುಟ್ಟಿ ಬಂದರು ಅನ್ನುವಂತಹ ಒಂದು ನಿರ್ಣಯ ಪ್ರಪಂಚಕ್ಕೆ ತಿಳಿಯುವ ಹಾಗಾಗುತ್ತದೆ. ಮಧುಸೂದನ ಕೈಟಭಾಂತಕ ಅನ್ನುವಂತಹ ಹೆಸರುಗಳನ್ನು ನಾನು ಧರಿಸಿಕೊಡ್ತೇನೆ. ಎಲ್ಲಿಯ ತನಕ ಮೇದಿನಿ ಇರ್ತದೆಯೋ ಅಲ್ಲಿಯ ತನಕ ಮಧುಸೂದನ ಇರ್ತಾನೆ, ಎಲ್ಲಿಯ ತನಕ ಕೈಟಭಾಂತಕ ಇರ್ತಾನೆ ಅಲ್ಲಿಯ ತನಕ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ಇನ್ನೊಂದು ನಿಮ್ಮ ಅಪೇಕ್ಷೆ, ಸರ್ವವ್ಯಾಪನಾದಂತಹ ನನ್ನ ವಿಶಿಷ್ಟವಾದಂತಹ ಯೋಗ್ಯತೆಯನ್ನು ಕಾಣುವಂತಹ ಅವಕಾಶ, ನನ್ನ ಅನಂತತೆ ನಿಮಗೆ ಅರ್ಥವಾಗುವುದಕ್ಕಾಗಿ ವಿಶಾಲವಾದಂತಹ ಜಲರಾಶಿಯಲ್ಲಿ ನಿಮ್ಮ ದೀರ್ಘ ದೇಹಕ್ಕೆ ಲವಲೇಶವು ಜಲವು ಸ್ಪರ್ಶವಾಗದ ಹಾಗೆ ನನ್ನ ದೇಹವನ್ನು ವಿಸ್ತಾರಗೊಳಿಸಿ ಪದ್ಮಾಸನವನ್ನು ಬಲಿಯುತ್ತೇನೆ, ಜಂಘೆಯನ್ನು ಏರಿಕೊಳ್ಳಿ ಮೋಕ್ಷವನ್ನು ಕರುಣಿಸುತ್ತೇನೆ. ಅವರ ಮೇಧಸ್ಸನ್ನು ಜಲದಿಗೆ ಬೆರೆಸಿ ಮೇದಿನನ್ನು ನಿರ್ಮಿಸಿದ್ದೇನೆ. ಶರೀರಸ್ಥನಾಗಿದ್ದಂತಹ ಲಯಾಧಿಕಾರಿಯಾದಂತಹ ಪರಮೇಶ್ವರನ್ನು ಹೊರತು ಬರಿ ಕೈಲಾಸವನ್ನು ಸೇರುವಂತೆ ಅವನಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಕಳರ ಭೀತಿಯಿಂದ ಕಮಲನಾಳದೊಳಗೆ ಆಶ್ರಯವನ್ನು ಹೊಂದಿದ್ದಂತಹ ಕಮಲ ಭವನನ್ನೇ ಹೊರಕೆ ಕರೆಸಿ ಆದಿಮಾಯಾದೇವಿ ಇತ್ತಂತಹ ನಿರೂಪದಂತೆ ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದ ಪುನರ್ ಸೃಷ್ಟಿಯನ್ನು ಮಾಡುವುದಕ್ಕಾಗಿ ನೀನು ಸತ್ಯಲೋಕಕ್ಕೆ ಹೋಗುವಂತೆ ಕಳುಹಿಸಿಕೊಟ್ಟಿದ್ದೇನೆ. ನನ್ನದ್ದಾದಂತಹ ಸ್ವಸ್ಥಾನ ವೈಕುಂಠವನ್ನು ಸೇರಬೇಕು. ಏನಿದ್ರೂ ಇನ್ನು ಮುಂದೆ ಕನಕಗರ್ಭನ ಸೃಷ್ಟಿಯ ವ್ಯವಹಾರ.